ಹರಿಕಥಾಮೃತ ಸಾರಸುಧ. ಇಲ್ಲಿ ನಾವು ಹರಿಕಥಾಮೃತ ಸಾರದ ಪ್ರತಿಯೊಂದು ಸಂಧಿಯ ಸಾರವನ್ನು ಹೇಳುವ ಪ್ರಯತ್ನವನ್ನು ಮಾಡುತ್ತೇವೆ. ಮೊದಲಿಗೆ ನಾವು ಮಂಗಳಾಚರಣ ಸಂಧಿಯ ಸಾರವನ್ನು ತಿಳಿಯಲು ಪ್ರಯತ್ನ ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನರಸಿಂಹನೆ ನಮಿಪೆ ಕರುಣಿಪುದ್ಯಮಕ್ಕೆ ಮಂಗಳವ. ಗುರುಗಳ ಕರುಣೆಯಿಂದ ಹೇಳುವ ಹರಿಕಥಾಮೃತ ಸಾರವನ್ನು ಭಗವದ್ಭಕ್ತರು ಆದರದಿಂದ ಕೇಳುವವರಾಗಬೇಕು ಎಂದು ಶ್ರೀ ಜಗನ್ನಾಥದಾಸರು ಈ ಮಹಾನ್ ಗ್ರಂಥದ ಪಲ್ಲವಿಯಲ್ಲಿ ಹೇಳಿದ್ದಾರೆ. ಈ ಮಹಾನ್ ಗ್ರಂಥಕ್ಕೆ ಶ್ರೀಹರಿಯೇ ಪ್ರತಿಪಾದ್ಯನಾಗಿದ್ದಾನೆ, ಮೋಕ್ಷವು ಪ್ರಯೋಜನವಾಗಿದೆ, ಪರಮ ಭಗವದ್ಭಕ್ತರು ಅಧಿಕಾರಿಗಳಾಗಿದ್ದಾರೆ ಹಾಗೂ ಆದರದಿಂದ ಕೇಳುವುದು ಸಂಬಂಧವಾಗಿರುತ್ತದೆ. ಮೊದಲು ದಾಸರು ತಮ್ಮ ಕುಲದೈವ ಹಾಗೂ ಉಪಾಸ್ಯ ಮೂರ್ತಿಯಾದ ಶ್ರೀ ನರಸಿಂಹ ರೂಪಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ದಾರೆ. ಶ್ರೀದೇವಿಯವರಿಂದ ಪೂಜಿಸಲ್ಪಡುವವನೂ ಬ್ರಹ್ಮಾದಿಗಳಿಂದ ಸ್ತುತಿಸಲ್ಪಡುವವನೂ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನೂ ಹಾಗೂ ಜೀವಿಗಳಿಗೆ ಮೋಕ್ಷವನ್ನು ಕೊಡುವವನು ಆದ ನರಸಿಂಹನೇ ಮಂಗಳವನ್ನು ಕರುಣಿಸು ಎಂದು ಬೇಡಿಕೊಳ್ಳುತ್ತಿದ್ದಾರೆ ದಾಸರು. ಜಗತ್ತನ್ನು ತನ್ನ ಉದರದಲ್ಲಿ ಧರಿಸಿರುವ ಪರಮಾತ್ಮನ ಗುಣಗಳನ್ನು ಚಿಂತಿಸುವ ಹಾಗೂ ಪರಮಾತ್ಮನ ಹೊಸ ಹೊಸ ರೂಪಗಳನ್ನು ಕಾಣುತ್ತಾ ಬಹಳ ಹರ್ಷದಿಂದ ಆತನನ್ನು ಕೊಂಡಾಡುವ ತ್ರಿಗುಣಗಳಿಗೆ ಅಭಿಮಾನಿನಿಯಾದ ಮಹಾಲಕ್ಷ್ಮೀ ದೇವಿಯವರು ನಮ್ಮನ್ನು ರಕ್ಷಿಸಲಿ ಎಂದು ಬೇಡಿಕೊಂಡಿದ್ದಾರೆ ದಾಸರು. ಅನಂತ ಸ್ವರೂಪಿಯಾದ ಪರಮಾತ್ಮನ ಪುತ್ರರು ಜೀವಕೋಟಿಗಳಲ್ಲಿ ಉಪಮಾನರಹಿತರು, ದೇವತಾಗಣಗಳಿಂದ ಸೇವೆಯನ್ನು ಸಲ್ಲಿಸಲ್ಪಡುವವರು ಆದ, ರುಜುಗಣಗಳಿಗೆ ಒಡೆಯರು ಆದ, ಸರಸ್ವತಿ ದೇವಿಯವರಿಗೆ ಪತಿಗಳು ಆದಂತಹ ಬ್ರಹ್ಮದೇವರನ್ನು ಬೇಡಿಕೊಂಡಿದ್ದಾರೆ. ಬ್ರಹ್ಮದೇವರನ್ನು ಗರುಡ ಶೇಷ ರುದ್ರರು ಸೇವಿಸುತ್ತಿದ್ದಾರೆ. ಬ್ರಹ್ಮದೇವರು ಗರುಡ ಶೇಷ ರುದ್ರರ ಜನಕರೂ ಹೌದು. ತ್ರಿವಿಧ ಜೀವರುಗಳಲ್ಲಿ ಬ್ರಹ್ಮಕಲ್ಪ ಪರ್ಯಂತ ಇದ್ದುಕೊಂಡು ಪ್ರತಿದಿನವೂ 21,600 ಬಾರಿ ಶ್ವಾಸಜಪಗಳನ್ನು ಮಾಡಿ ಸಾತ್ವಿಕ ಜೀವರಿಗೆ ಸುಖವನ್ನು, ರಾಜಸ ಜೀವಿಗಳಿಗೆ ಸಂಸಾರ ಬಂಧನವನ್ನು, ಅಧಮ ಜೀವಿಗಳಿಗೆ ತಮಸ್ಸನ್ನು ಕೊಡುವಂತಹ ಗುರುಸ್ವರೂಪರಾದ ಪವಮಾನ ದೇವರನ್ನು ಸ್ತುತಿಸುತ್ತಿದ್ದಾರೆ ದಾಸರು. ಚತುರ್ಮುಖ ಬ್ರಹ್ಮದೇವರ ರಾಣಿಯು, ಪರಿಶುದ್ಧವಾದ ಜ್ಞಾನವುಳ್ಳವಳು, ವೇದ ಸಮೂಹಗಳಿಗೆ ಅಭಿಮಾನಿಯೂ, ಕಚ್ಚಪಿ ಎಂಬ ವೀಣೆಯನ್ನು ಧರಿಸಿದವಳು ಆದ ಸರಸ್ವತಿ ದೇವಿಯವರನ್ನು ನಾಲಿಗೆ ಮೇಲೆ ನೆಲೆಸಿ ಪರಮಾತ್ಮನ ಗುಣಗಳನ್ನು ಸ್ತುತಿಸಲು ಉತ್ತಮವಾದ ಬುದ್ಧಿಯನ್ನು ಕೊಡು ಎಂದು ಬೇಡಿಕೊಳ್ಳುತ್ತಲಿದ್ದಾರೆ. ಕೃತಿಪತಿ ಪದ್ಮುಮ್ನ ರೂಪಿಯ ಮಗಳು, ವಾಯುದೇವರ ಪತ್ನಿಯೂ ಆದಂತಹ ಭಾರತೀದೇವಿಯವರಲ್ಲಿ ನಿರಂತರ ಹರಿಗುರುಗಳಲ್ಲಿ ಸಾತ್ವಿಕವಾದ ಭಕ್ತಿಯನ್ನು ಕೊಟ್ಟು ಭಾಗವತಾದಿಗಳಲ್ಲಿರುವ ರಹಸ್ಯ ತತ್ವಗಳ ಅರ್ಥವನ್ನು ತಿಳಿಯುವಂತೆ ಕರುಣಿಸಲು ಬೇಡಿಕೊಂಡಿದ್ದಾರೆ. ಭಾರತೀ ದೇವಿಯರ ಅನುಗ್ರಹ ಬೇಕು ಅರ್ಥವನ್ನು ತಿಳಿಯಲು. ವೇದವನ್ನು ಪೀಠವನ್ನಾಗಿ ಉಳ್ಳವರು, ಬ್ರಹ್ಮಾದಿಗಳಿಗೆ ಜ್ಞಾನವನ್ನು ಕೊಡತಕ್ಕಂಥವರು, ಚಿದಾನಂದ ರೂಪವಾದಂಥ ಶರೀರವನ್ನು ಉಳ್ಳವರು, ಜಗತ್ಪಾವನ ರೂಪರು, ಮಂಗಳಕಾರವಾದ ಚರಿತೆಯನ್ನು ಉಳ್ಳವರು ಆದವರು ಬಾದರಾಯಣರು, ಪರಮಾತ್ಮನ ಅವತಾರ. ಶಸ್ತ್ರಛೇದ ವಿಷಾದ ಅನೇಕ ಅವಸ್ಥೆಗಳಿಗೆ ಅವರು ಎಂದೆಂದೂ ಒಳಗಾಗದವರು, ಯಾವುದೇ ದೋಷ ಅವರಿಗೆ ಇಲ್ಲ. ಅಂತಹ ಬದರಿಕಾಶ್ರಮದ ನಿವಾಸಿಗಳಾದ ವೇದವ್ಯಾಸ ದೇವರನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುತ್ತಲಿದ್ದಾರೆ. ಜಗತ್ತಿನಲ್ಲಿ ಮಣಿಮಂತ ಮೊದಲಾದವರು ವೇದಗಳಿಗೆ ಸಮ್ಮತವೇ ಅಲ್ಲದ ಭಾಷೆಗಳನ್ನು 21 ಭಾಷೆಗಳನ್ನು ರಚಿಸಿದರು. ಮಧ್ಯಗೇಹ ಭಟ್ಟರ ಪತ್ನಿಯಲ್ಲಿ ಮಧ್ವಾಚಾರ್ಯರನ್ನು ಅವತರಿಸಿ ವೇದ ಸಮ್ಮತವಾದ 22 ಭಾಷ್ಯವನ್ನು ರಚಿಸಿ ಪ್ರಸಿದ್ಧರಾದ ಭಾರತೀ ರಮಣರಾದ ವಾಯುದೇವರನ್ನು ವಂದಿಸುತ್ತಲಿದ್ದಾರೆ. ಪ್ರಪಂಚಕ್ಕೆಲ್ಲವೂ ಶ್ರೀಹರಿಯೇ ಪ್ರಭು. ದೇವತೆಗಳೆಲ್ಲರೂ ಆತನ ಸೇವಕರು, ಕಿಂಕರರು. 25 ತತ್ವಗಳಿವೆ. ತಾರತಮ್ಯ, ಪಂಚಭೇದ ಇತ್ಯಾದಿ ತತ್ವಗಳನ್ನು ತಿಳಿಯ ಹೇಳಿರುವ ಭಾವಿ ಬ್ರಹ್ಮರಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರನ್ನು ದಾಸರು ಸ್ಮರಿಸಿಕೊಂಡಿದ್ದಾರೆ. ನಮಗೆ ಸದಾ ಸುಮಂಗಳವನ್ನು ಉಂಟು ಮಾಡು ಎಂದು ಮುಕ್ಕಣ್ಣನಾದ ರುದ್ರದೇವರನ್ನು ಸ್ತೋತ್ರ ಮಾಡುತ್ತಲಿದ್ದಾರೆ. ಹಿಂದೆ 40 ಕಲ್ಪಗಳ ಕಾಲ ವಾಯುದೇವರಲ್ಲಿ
ಸಕಲ ವೇದಾಗಮಗಳನ್ನು ಅಧ್ಯಯನ ಮಾಡಿ 10 ಕಲ್ಪಗಳಷ್ಟು ಕಾಲ ಸಮುದ್ರದಲ್ಲಿ ತಪಸ್ಸು ಮಾಡಿ ಇಂದ್ರಾದಿ ದೇವತೆಗಳಿಂದ ಶ್ರೇಷ್ಠನೆನಿಸಿದ ರುದ್ರದೇವರು ಮುಂದೆ ಪುರುಷೋತ್ತಮನ ಹಾಸಿಗೆ ಎನಿಸಿರುವ ಶೇಷದೇವರ ಪದವಿಯನ್ನು ಪಡೆಯುವವರಿದ್ದಾರೆ. ಇಲ್ಲಿ ಅವರ ಅಧ್ಯಯನ, ಅವರ ತಪಸ್ಸು ದಿನಕಲ್ಪ ಎಂದು ನಾವು ತಿಳಿದುಕೊಳ್ಳುವುದು. ದೇವೇಂದ್ರಾದಿ ಸಕಲ ದೇವತೆಗಳಿಗೂ, ಋಷಿಗಳಿಗೂ, ಪಿತೃದೇವತೆಗಳಿಗೂ, ಗಂಧರ್ವರಿಗೂ, ಶ್ರೀ ಆನಂದ ತೀರ್ಥರ ಶಿಷ್ಯರೆನಿಸುವ ಪದ್ಮನಾಭಾದಿ ಯತಿಗಳ ಸಮೂಹಕ್ಕೂ, ಪುರಂದರ ದಾಸರಾದಿ ಹರಿದಾಸ ವೃಂದಕ್ಕೂ ವಂದನೆಗಳನ್ನು ಸಲ್ಲಿಸಿದ್ದಾರೆ. ಸುವಾಸನೆಯು ಹೂವಿನಲ್ಲಿ ಇರುವಂತೆಯೂ, ಅಗ್ನಿಯು ಕಾಷ್ಠದಲ್ಲಿ ಇರುವಂತೆಯೂ ಪರಮಾತ್ಮನು ಬ್ರಹ್ಮಾದಿಗಳ ಮನದಲ್ಲಿ, ಸಾತ್ವಿಕರ ಮನದಲ್ಲಿ ಇರುತ್ತಾನೆ. ಹೀಗೆ ವ್ಯಕ್ತ ಹಾಗೂ ಅವ್ಯಕ್ತವಾಗಿ ಇರುವಂತಹ ಪರಮಾತ್ಮನ ಕಾರುಣ್ಯ ವಿಶೇಷವನ್ನು ಹೊಂದಲು ಅಪೇಕ್ಷಿಸುವ ಜೀವರುಗಳು ಪ್ರತಿದಿನವೂ ಪರಮ ಭಾಗವತರನ್ನು ಕೊಂಡಾಡಬೇಕು ಎಂದು ದಾಸರು ಕಿವಿಮಾತನ್ನು ಹೇಳಿದ್ದಾರೆ. ಎಂತಹ ಅದ್ಭುತವಾದ ಗ್ರಂಥವಿದು! ಎಂತಹ ಅದ್ಭುತ ಗ್ರಂಥ, ವಿಶೇಷವಾದ ಗ್ರಂಥ! ಪರಿಮಳವು ಸುಮನದೊಳಗನಲು ಅರಣೆಯೊಳಗೆ ಪಂತೆ ದಾಮೋ ದರನು ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲೇ ಇರುತಿಹ ಜಗನ್ನಾಥ ವಿಠಲನ ಕರುಣ ಪಡೆವ ಮುಮುಕ್ಷು ದೇವರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ. ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯದ ಒಂದು ಸಾತ್ವಿಕವಾದ ಪ್ರಯತ್ನವಿದು. ಕಳೆದ 25 ವರ್ಷಗಳಿಂದ ನಾವು ಹರಿದಾಸ ಸಾಹಿತ್ಯದ ಸೇವೆಯನ್ನು ಸಲ್ಲಿಸಿ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸುತ್ತಲಿದ್ದೇವೆ. ಹರಿಕಥಾಮೃತ ಸಾರವನ್ನು ಶ್ರೀಮತಿ ಪರಿಮಳಾ ಪರಶುರಾಮ್ ಅವರ ವಾಣಿಯಲ್ಲಿ ಕೇಳಲು ಬನ್ನಿ. ಕೆಳಗಿನ ಲಿಂಕನ್ನು ಒತ್ತಿರಿ. ತಮ್ಮ ಪರಶುರಾಮ್ ಭೇಟಿಗೇರಿ. ಹರೇ ಕೃಷ್ಣ, ಹರೇ ಕೃಷ್ಣ.